ನನಗೋಸ್ಕರವಾಗಿ ಕಾರ್ಯಕರ್ತರಿಗೋಸ್ಕರ ತೀರ್ಮಾನ ಮಾಡು. ಮತ್ತೆ ಯಾವ ಕಾರಣಕ್ಕೂ ಹಿಂಸರಿ ಬೇಡ. ಇದು ಲಾಸ್ಟ್ ಇದು. ಆಯ್ತು ಹೇಳ ಮಾತಾಡಲಿ. ಇನ್ನೂ ಒಂದು ಗಂಟೆ ಕೂತ್ಕೋತೀರಿ ಮಾತಾಡಿ ನೀವು ಯಾವ್ದು ಮಾತಾಡೋರಿದ್ರೆ ನಿಮ್ಮ ಅಭಿಪ್ರಾಯ ಹೇಳಿ. ಅಭಿಪ್ರಾಯ ಇದು ನಂದು ಸ್ಪಷ್ಟವಾದಂಥ ನಿಲುವು. ನಂದು ಸ್ಪಷ್ಟವಾದ ನಿಲುವು. ಇನ್ನು ಮೂರು ತಿಂಗಳು ಕಷ್ಟಪಡಿ, ಮೂರು ತಿಂಗಳು ಕಷ್ಟಪಡಿ ಯಶವಂತಪುರ ಇದ್ದಾರೆ ಗೆಲ್ದೆ ಇದ್ರೆ ನಾನು ರಾಜಕೀಯ ಬಿಟ್ಬಿಡ್ತೀನಿ. ರಾಜಕೀಯ ಅದಕ್ಕೆ ಆಯ್ತು ಮಾತಾಡಿ. ಒಂದು ಮೂರು ನಾಲ್ಕು ಜನ ಅಲ್ಲಿ ಬೇಡ ಇಲ್ಲಿ ಬಂದು ಮಾತಾಡೋಣ. ಅಲ್ಲಿ ಬರ್ತೀನಿ ಮುಖಂಡ. ಈಗ ಪೊಲೀಸ್ ನೋಡಿದ್ರು ಒಂದು ನಿಮಿಷ ಯಾರಕ್ಕೆ ಬರ್ತೀನಿ ನಾನು ಬರ್ತೀನಿ ಬರ್ತೀನಿ ಕೇಳೋಣ ಇಲ್ಲಿ. ಈಗ ನಾನು ನಿಖಿಲ್ ಕುಮಾರಸ್ವಾಮಿ ಅವರು ಇಬ್ರಾಹಿಂ ಅವರು ನೀವು ಯಾವಾಗ ಕರೆದ್ರು ಬರ್ತೀನಿ. ಐದು ಬಾರಿ ಇನ್ನು ಮೂರು ತಿಂಗಳು ಚುನಾವಣೆ ಇದೆ. ಇನ್ನು ಮೂರು ತಿಂಗಳು ಚುನಾವಣೆ ಇದೆ. ಎರಡು ದಿನವೋ ಮೂರು ದಿನವೋ ಸಂಪೂರ್ಣ ನಿಮ್ಮ ಕ್ಷೇತ್ರ ಕೇಳಿಲ್ಲಿ. ನಾನು ಎಲ್ಲ ಕಡೆ ನಾನು ಎಲ್ಲ ಕಡೆ ಜನಕ್ಕೇನು ಸಂದೇಶ ಕೊಡಬೇಕು ನಾನು ಪಡ್ತೀನಿ. ಮೂರು ದಿನ ಎಂಟೇರ್ ಕ್ಷೇತ್ರ ಪ್ರತಿ ಹಳ್ಳಿ ಹಳ್ಳಿ ನಾನು ಚುನಾವಣೆ ನಿಂತು ಓಡಾಡ್ತೀನಲ್ಲ ಆ ಚುನಾವಣೆ ನಾನು ನಡೆಸ್ಕೊಡ್ತೀನಿ. ಇವತ್ತು ಇವತ್ತು ನಾನು ಏನು ಪಂಚರತ್ನ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ಪ್ರತಿದಿನ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಐವತ್ತರಿಂದ ಎಪ್ಪತ್ತು ಹಳ್ಳಿ ಭೇಟಿ ಕೊಟ್ಟಿರೋದು ನಾನು. ನಾನು ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಹೋಗಿ ಭಾಷಣ ಮಾಡಿಲ್ಲ, ಜನಗಳ ಹತ್ರಕ್ಕೆ ನಾನು ಹೋಗಿದ್ದೀನಿ ಜನಗಳ ಹತ್ರಕ್ಕೆ. ಅದರಿಂದ ಮೂರು ದಿನ ಪ್ರತಿ ಹಳ್ಳಿ ಅದು ಹತ್ತು ಮನೆ ಇರಲಿ ಕೇಳ್ಬಿಡಿ, ಇಲ್ಲಿ ಹತ್ತು ಮನೆ ಇರಲಿ ಅಂಥವರೆಗೂ ಬಂದು ಭೇಟಿ ಕೊಡ್ತೀನಿ. ನಾನೇ ನಾನೇ ಜನಗಳ ಮನೆಯಲ್ಲಿ ಮಾಡ್ತೇನೆ. ಇದು ನನ್ನ ಜವಾಬ್ದಾರಿ. ಈಗ ಸ್ವಲ್ಪ ಇಲ್ಲಿ ಮಧ್ಯಕ್ಕೆ ಬಂದಿರೋ ಅಲ್ಲಿ ಜನ ತುಂಬಿಕೊಂಡಿದ್ದೀರಿ. ಯಾರು ಮಾತಾಡ್ಬೇಕು ನಿನ್ನೆ ಯಾರು ಮಾತಾಡಿ. ಒಂದು ನಿಮಿಷ, ಯಾವ ಸ್ಟೇಷನ್ ಅಲ್ಲಿ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ದಯವಿಟ್ಟು ನಾನು ಗಮನಿಸ್ತೇನೆ. ಮುಸ್ಲಿಂ ಬಾಂಧವರಿಗಿರ್ಲಿ ಯಾರಿಗೇ ಇರಲಿ ನಿಮ್ಗೇನು ಸಮಸ್ಯೆ ಇದ್ರು ನಮ್ಮ ನನ್ನ ಗಮನಕ್ಕೆ ತಂದರೆ ಎಲ್ಲೇ ಇರಲಿ ನಾನು ಅದನ್ನು ಸರಿಪಡಿಸ್ಕೊಳ್ಳೋ ನನ್ನ ಜವಾಬ್ದಾರಿ ಅಷ್ಟೇ ಅಲ್ಲ. ಯಾವುದೇ ಕೇಸ್ಗಳು ಹಾಕ್ಸಿದ್ರು ಅದೆಲ್ಲ ಮುಂದೆ ಸರ್ಕಾರ ನಾನು ಮುಖ್ಯಮಂತ್ರಿ ಆಗಿದ್ದು ಇವ್ರು ಯಾರು ತಪ್ಪಿಸೋಕ್ಕಾಗಲ್ಲ ಕಾಂಗ್ರೆಸ್ಗೆ. ಎಲ್ಲ ಅಷ್ಟೇ ಅಲ್ಲ, ಚುನಾವಣೆ ಆಯೋಗಕ್ಕೆ ಯಾರು ಎಂಟು ವರ್ಷ ಹತ್ತು ವರ್ಷದಿಂದ ಈ ಕ್ಷೇತ್ರದಲ್ಲಿ ಇದ್ದಾರೆ ಅದೊಂದು ಪಟ್ಟಿ ಕೊಡಿ. ಅದನ್ನೆಲ್ಲವನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಹೊಸಬ್ರನ್ನ ಹಾಕ್ತಕ್ಕಂಥದ್ದಕ್ಕೆ ವಾರದಲ್ಲೇ ನಾನು ಚುನಾವಣಾ ಆಯೋಗ ದೂರು ಕೊಡ್ತೀವಿ, ಅದನ್ನು ಸೆಟ್ಟೇಟ್ ಮಾಡಿಕೊಡ್ತೀನಿ. ಯಾವನಾದರೂ ಪೊಲೀಸ್ ಅಧಿಕಾರಿ ಏನಾದರೂ ದಬ್ಬಾಳಿಕೆ ಮಾಡೋಕ್ಕೆ ಬಂದರೆ ನಾನು ಗಮನಿಸ್ತೇನೆ. ನಾನು ಅವ್ರಿಗೆ ಟೇಕ್ ಕೇರ್ ನಾವು ಯಾರು ಊರಿ ಮಾಡಿಸ್ಬೇಕು ಅವ್ರು. ನೈಸ್ತು ಬರೋದು ಸರ್ಕಾರ ಬರಬೇಕು. ಈಗೇನು ಮಾಡ್ತೀವಿ ನೈಸ್ ನೈ ನೈ ಸಮಸ್ಯೆ ಬಗೆಹರಿಸೋಣ ಅಂತ.